ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಮೆಂಟ್ಸ್ನಲ್ಲಿ ಡೌಟ್ಸ್ ಕೇಳಿರ್ತಾರಲ್ಲ ಯೂಟ್ಯೂಬ್ ರಿಲೇಟೆಡ್, ಅಂಥ ಡೌಟ್ಸ್ನ ಆನ್ಸರ್ ಮಾಡ್ತೀನಿ. ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ ಆಗಲೇ ಅವ್ರಿಗೆ. ಭಾಳಷ್ಟು ಜನಕ್ಕೆ ಇದೇ ಥರ ಡೌಟ್ ಇರುತ್ತೆ, ಈಗ ಡೌಟ್ ಇರುತ್ತೆ ಅಥವಾ ಮುಂದೆ ಈ ಥರ ಡೌಟ್ ಬರ್ಬೋದು. ಈ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದ್ರಿ ಅಂತಂದರೆ ನಿಮಗೂ ಮುಂದೆ ಬರುವ ಡೌಟ್ಸ್ ಎಲ್ಲನೂ ಕ್ಲಿಯರ್ ಆಗಿಬಿಡುತ್ತೆ. ಈಗಲೇ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್, ಎಲ್ಲ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ಯಾರ್ಯಾರು ಕಮೆಂಟ್ ಮಾಡಿದಾರೆ ಅವ್ರ ಚಾನಲ್ನ ಹೈಡ್ ಮಾಡಿದ್ದೀನಿ, ಅಂದರೆ ಇಲ್ಲಿ ಬ್ಲರ್ ಮಾಡಿದ್ದೀನಿ. ಯಾರು ಕೇಳಿದಾರೆ ಅಂತೇನು ಗೊತ್ತಾಗಲ್ಲ, ಒಬ್ಬೊಬ್ಬರಿಗೆ ಅವ್ರ ಚಾನಲ್ ಗೊತ್ತಾಗಬಾರ್ದು ಅಂತೇಳಿ ಆ ಥರ ಏನಾದರೂ ಇರುತ್ತೆ, ಅದಕ್ಕೋಸ್ಕರ ಬ್ಲರ್ ಮಾಡಿದ್ದೀನಿ. ಕ್ವಶನ್ ಏನು ಕೇಳಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸಿ ಮತ್ತು ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಕೇಳ್ತಿದ್ರೆ, ಸರ್ ರಂಗೋಲಿ ವೀಡಿಯೋಸಿಂದ ನಿಮ್ಮ ಇನ್ಕಮ್ ಎಷ್ಟು ಬಂದಿದೆ ರಿಪ್ಲೈ ಮಾಡಿ ಅಂತೇಳಿ ಕೇಳ್ತಿದ್ರೆ, ನನ್ನ ಇನ್ನೊಂದು ಚಾನಲ್ ರಂಗೋಲಿ ಲವರ್ಸ್ ಅಂತೇಳಿ ಚಾನಲ್ ಇದೆ, ಆ ಚಾನಲಿಂದ ಫಸ್ಟ್ ಪೇಮೆಂಟ್ ಅಷ್ಟೇ ತೊಗೊಂಡಿದ್ದು, ಇನ್ನು ಸೆಕೆಂಡ್ ಪೇಮೆಂಟ್ ತೊಗೊಂಡಿಲ್ಲ. ಇನ್ನು $130 ಕಂಪ್ಲೀಟ್ ಆಗಬೇಕಾಗಿದೆ. ಫಸ್ಟ್ ಪೇಮೆಂಟ್ $106 ಬಂದಿತ್ತು, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 106 × 80 ರುಪೀಸ್ ಮಾಡಿದರೆ ಎಷ್ಟಾಗುತ್ತೆ, ಅಷ್ಟು ಅಮೌಂಟ್ ಬಂದಿದೆ. ನೆಕ್ಸ್ಟ್ ಕ್ವಶನ್, ಅಕೌಂಟ್ ಬೇರೆಯವ್ರದ್ದು ಇದ್ದರೆ ನಡೆಯುತ್ತಾ ಬ್ರದರ್, ಅವ್ರು ನಮ್ಮದೇ ಬೇಕಾ ಬ್ರದರ್ ಅಂತೇಳಿ ಕೇಳ್ತಿದ್ರೆ, ನಿಮ್ಮ ಚಾನಲ್ ಮೊನಿಟೈಸೇಷನ್ ಆದಮೇಲೆ ನೀವು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಅಂದರೆ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರ, ಅದರಲ್ಲೆಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ. ಅದರಲ್ಲಿ ನೀವು ಯಾರ್ದಾದರೂ ಕೊಡ್ಬೋದು ಫ್ರೆಂಡ್ಸ್, ಅಂದರೆ 18 ಇಯರ್ಸ್ ಮೇಲೆ ಇರಬೇಕು ಅವ್ರದ್ದು ಏಜ್. ಅವರಲ್ಲಿ ಯಾರ್ದಾದರೂ ಕೊಡ್ಬೋದು, ಆದರೆ ಒಬ್ಬರದ್ದೇ ಕೊಡ್ಬೇಕು ಫ್ರೆಂಡ್ಸ್. ನೀವು ಪ್ಯಾನ್ ಕಾರ್ಡ್ ಒಬ್ಬರದ್ದು, ಬ್ಯಾಂಕ್ ಡೀಟೇಲ್ಸ್ ಒಬ್ಬರದ್ದು ಆ ಥರ ಕೊಡ್ಬಾರ್ದು. ಎಲ್ಲ ಡೀಟೇಲ್ಸು ಒಬ್ಬರದ್ದೇ ಕೊಟ್ಟರೆ ನಡೆಯುತ್ತೆ ಫ್ರೆಂಡ್ಸ್. ಯಾರ್ದಾದರೂ ಕೊಡಿ, ನಿಮ್ಮದೇ ಕೊಡಬೇಕಂತೇನಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೇಲಿ ಯಾರ್ದಾದರೂ ಕೊಡ್ಬೋದು, ಆದರೆ ಅವ್ರ ಏಜ್ 18 ಇಯರ್ಸ್ ಮೇಲೆ ಆಗಿರಬೇಕು. ನೆಕ್ಸ್ಟ್ ಕ್ವಶನ್, ಬ್ಯಾಂಕ್ ಪಾಸ್ಬುಕ್ ಯಾವಾಗ ಹಾಕೋದು ಹೇಳಿ ಅಂತೇಳಿ ಕೇಳ್ತಿದ್ರೆ, ನಿಮ್ಮ ಆಡ್ಸೆನ್ಸ್ ಅಕೌಂಟ್ನಲ್ಲಿ ಬ್ಯಾಂಕ್ ಪಾಸ್ಬುಕ್ ಆ್ಯಡ್ ಮಾಡಬೇಕು ಅಂತಂದರೆ ಮೊದಲು ಪ್ರೊಸೆಸ್ ಇರುತ್ತೆ, ಆ ಪ್ರೊಸೆಸ್ನ ಕಂಪ್ಲೀಟ್ ಆದಮೇಲೆ ಹಾಕಬೇಕಾಗುತ್ತೆ. ಫಸ್ಟು US ಟ್ಯಾಕ್ಸ್ನ ಫಿಲಪ್ ಮಾಡಬೇಕು. ಇದು ಯಾವಾಗಾದರೂ ಫಿಲಪ್ ಮಾಡ್ಬೋದು, ಕಾಮನ್ನಾಗಿ ನಾನು ಫಸ್ಟ್ ಮಾಡ್ತೀನಿ, ಯಾವಾಗಾದರೂ ಮಾಡ್ಬೋದು. ಅದಾದಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಫಸ್ಟ್ ಮಾಡಬೇಕು, ಅದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್, ಅದಾದಮೇಲೆ ನೀವು ಬ್ಯಾಂಕ್ ಪಾಸ್ಬುಕ್ನ ಆ್ಯಡ್ ಮಾಡಬೇಕು, ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ನೀವು $100 ಕಂಪ್ಲೀಟ್ ಆಗ್ತಾ ಇರತ್ತಲ್ಲ, ಅವಾಗ ಆ್ಯಡ್ ಮಾಡಿದ್ರು ನಡೆಯುತ್ತೆ. ಈ ಎಲ್ಲ ಪ್ರೊಸೆಸ್, ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡಿದ್ರು ಕೂಡ ನಡೆಯುತ್ತೆ ಫ್ರೆಂಡ್ಸ್, ಯಾವಾಗಾದರೂ ಮಾಡ್ಬೋದು. ಆದರೆ ಅದಕ್ಕಿಂತ ಮೊದಲು ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿರಬೇಕು. ನೆಕ್ಸ್ಟ್ ಕ್ವಶನ್, ಹಾಯಣ್ಣ ಗುಡ್ ಮಾರ್ನಿಂಗ್, ಕುಕ್ಕಿಂಗ್ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಕೇಳ್ತಿದ್ರೆ, ಕುಕ್ಕಿಂಗ್ ಇದು ಎಜುಕೇಷನ್ ರಿಲೇಟೆಡ್ ಇದೆ. ಯಾವುದೇ ಚಾನಲ್ ಇರಲಿ, ಬೇರೆ ಅವ್ರಿಗೆ ನಾಲೆಜ್ ಕೊಡ್ತಾ ಇತ್ತು ಆ ಚಾನಲ್, ಅಂದರೆ ಆ ವೀಡಿಯೋಸ್ ಬೇರೆಯವ್ರಿಗೆ ನಾಲೆಜ್ ಕೊಡ್ತಾ ಇತ್ತು ಅಂತಂದರೆ ಅಂಥ ವೀಡಿಯೋಸ್ನ ಎಜುಕೇಷನ್ ಕ್ಯಾಟಗರಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಸರ್ ಆ್ಯಡ್ ಸೈಟ್ ಅನ್ನೋ ಕಡೆ ಏನು ಹಾಕಬೇಕು ಮತ್ತು ಅದರ ಉಪಯೋಗ ಏನು ಪ್ಲೀಸ್ ತಿಳಿಸಿ ಅಂತೇಳಿ ಕೇಳ್ತಿದ್ರೆ, ಆಡ್ಸೆನ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಒಂದು ಆ್ಯಡ್ ಸೈಟ್ ಅಂತೇಳಿ ಬರುತ್ತೆ. ಅದರಲ್ಲಿ ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಅಲ್ಲಿ ಚಾನಲ್ URL ಏನಾದರೂ ಹಾಕಬೇಕಂತೇಳಿ. ಆ್ಯಡ್ ಸೈಟ್ ಅಂತಂದರೆ ನಿಮ್ಮದು ವೆಬ್ಸೈಟ್ ಇತ್ತು ಅಂತಂದರೆ ವೆಬ್ಸೈಟ್ನ ಅಲ್ಲಿ ಹಾಕಬೇಕಾಗುತ್ತೆ, ವೆಬ್ಸೈಟ್ ಆ್ಯಡ್ ಮಾಡಬೇಕಾಗುತ್ತೆ. ಭಾಳಷ್ಟು ಜನಕ್ಕೆ ವೆಬ್ಸೈಟ್ ಇರಲ್ಲ, ಅದು ಅಷ್ಟೇ ಬಿಟ್ಬಿಡ್ಬೇಕು, ಏನು ಆ್ಯಡ್ ಮಾಡೋಕೆ ಹೋಗ್ಬಾರ್ದು. ಇದು ಯೂಟ್ಯೂಬ್ಗೆ ಏನೂ ಸಂಬಂಧ ಇಲ್ಲ, ವೆಬ್ಸೈಟ್ ಇದ್ದರೆ ಅಷ್ಟೇ ಅಲ್ಲಿ ಹಾಕಬೇಕು, ಇಲ್ಲಾಂದರೆ ಏನೂ ಹಾಕ್ಬಾರ್ದು. ಇದರಿಂದ ಉಪಯೋಗ ಏನಿಲ್ಲ ಯೂಟ್ಯೂಬರ್ಸ್ಗೆ, ಆದರೆ ವೆಬ್ಸೈಟ್ ಇದ್ದರೆ ಉಪಯೋಗ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಬ್ರೋ ಬ್ರದರ್, ನೀವು ತಮ್ನೆಲ್ ಯಾವುದರಲ್ಲಿ ಎಡಿಟ್ ಮಾಡ್ತೀರಾ, ಅಮೌಂಟ್ ಕಟ್ ಆಗುತ್ತಾ ಅಂತೇಳಿ ಕೇಳ್ತಿದ್ರೆ, ನಾನು ತಮ್ನೆಲ್ ಪಿಕ್ಸೆಲ್ ಲ್ಯಾಬ್ ಅಂತೇಳಿ ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲಿ ಕ್ರಿಯೇಟ್ ಮಾಡ್ತೀನಿ. ಅದು ಫ್ರೀ ಇದೆ, ಆಲ್ಮೋಸ್ಟ್ ಭಾಳ ಯೂಟ್ಯೂಬರ್ಸ್ ಇದನ್ನು ಯೂಸ್ ಮಾಡ್ತಾರೆ. ಕೆಲವರು ಸಿಸ್ಟಮಲ್ಲಿ, ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ, ತಮ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ. ಮೊಬೈಲ್ನಲ್ಲಿ ಯೂಸ್ ಮಾಡೋರು 99% ಇದನ್ನೇ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ಪಿಕ್ಸೆಲ್ ಲ್ಯಾಬ್ ಅಂತೇಳಿ ಅಪ್ಲಿಕೇಶನ್. ನೆಕ್ಸ್ಟ್ ಬ್ರದರ್, ನಂದು ಇನ್ನೂ ಐಡೆಂಟಿಟಿ ವೆರಿಫಿಕೇಷನ್ ಆಗಿಲ್ಲ, ಆದರೆ ನನ್ನ ಎಸ್ಟಿಮೇಟೆಡ್ ರೆವೆನ್ಯೂ ಕಮ್ಮಿ ಆಗ್ತಿದೆ, ಏನು ಮಾಡೋದು? ಐಡೆಂಟಿಟಿ ವೆರಿಫಿಕೇಷನ್ಗೆ ಎಸ್ಟಿಮೇಟೆಡ್ ರೆವೆನ್ಯೂ ಕಡಿಮೆ ಆಗೋದಕ್ಕೆ ಏನು ಸಂಬಂಧ ಇಲ್ಲ ಫ್ರೆಂಡ್ಸ್. ನಿಮಗೆ ವ್ಯೂಸ್ ಕಡಿಮೆ ಬರ್ತಾ ಇತ್ತು ಏನೋ ರೀಸನಿಂದ ಅಂತೇಳಿ ಅಂದರೆ ಆವಾಗ ನಿಮ್ಮ ರೆವೆನ್ಯೂ ಕಡಿಮೆ ಆಗ್ತಾ ಇರುತ್ತೆ. ಇನ್ನೊಂದು ಏನು ಅಂದರೆ, ಅಲ್ಲಿ ಲಾಸ್ಟ್ 28 ಡೇಸ್ದು ತೋರಿಸ್ತಾ ಇರುತ್ತೆ. ಫಸ್ಟ್ಗೆ 28 ದಿನ ಮುಂಚೆ ಏನು ರೆವೆನ್ಯೂ ಜಾಸ್ತಿ ಆಗಿತ್ತು, ಈಗ ಸ್ವಲ್ಪ ರೆವೆನ್ಯೂ ಕಡಿಮೆ ಆಗ್ತಾ ಇತ್ತು ಅಂತಂದರೆ ಎಸ್ಟಿಮೇಟೆಡ್ ರೆವೆನ್ಯೂ ಕಡಿಮೆ ತೋರಿಸ್ತಾ ಇರುತ್ತೆ. ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಿ ಮತ್ತು ಎಲ್ಲನೂ ಕರೆಕ್ಟಾಗಿ ಏನು ಎಡಿಟ್ ಮಾಡಬೇಕು ವೀಡಿಯೋನ, ಅದನ್ನು ಕರೆಕ್ಟಾಗಿ ಎಡಿಟ್ ಮಾಡಿ ಟೈಟಲ್ ಡಿಸ್ಕ್ರಿಪ್ಷನ್ ಅದೆಲ್ಲ ಕರೆಕ್ಟ್ ಹಾಕಿ ವೀಡಿಯೋಸ್ಗೆ ವ್ಯೂಸ್ ಇನ್ಕ್ರೀಸ್ ಆಯಿತು ಅಂತಂದರೆ ಎಲ್ಲ ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ, ಎಸ್ಟಿಮೇಟೆಡ್ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಏನು ಪ್ರಾಬ್ಲಮ್ ಆಗಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಮೋನೋ ಆನ್ ಆಗಿದೆ, ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಆಗದೆ, ಮೋನಿಟೇಷನ್ ಆನ್ ಆಗದೆ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ವಾ ಬ್ರದರ್ ಅಂತ ಕೇಳ್ತಿದ್ರೆ, ಮಾಡ್ಬೋದು, ಆದರೆ ಪ್ರೊಸೀಜರ್ ಏನಿದೆ ಅಂತಂದರೆ, ಮೋನಿಟೇಷನ್ ಮಾಡುವಾಗ ಅವಾಗಲೇ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಆಮೇಲೆ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಅಂದರೆ ಅದಕ್ಕಿಂತ ಮುಂಚೆ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ, ಮಾಡಬಾರ್ದು. ಆದರೆ ವೆಬ್ಸೈಟ್ ನಿಮ್ಮದೇನಾದರೂ ಇತ್ತು ಅಂತಂದರೆ ಅದಕ್ಕಿಂತ ಮೊದಲು ವೆಬ್ಸೈಟ್ಗೋಸ್ಕರ ನೀವು ಮಾಡ್ಕೋಬೋದು. ಒಂದು ವೇಳೆ ನೀವು ವೆಬ್ಸೈಟ್ ಇರಲಿಲ್ಲ ಅಂತಂದರೆ, ಯೂಟ್ಯೂಬ್ ಚಾನಲ್ಗೋಸ್ಕರ ನೀವು ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ, ಮೋನಿಟೈಸೇಷನ್ ಟೈಮ್ನಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬೇಕು ಫ್ರೆಂಡ್ಸ್.
ಅದಕ್ಕಿಂತ ಮುಂಚೆ ಮಾಡ್ಕೋಬಾರ್ದು, ಮಾಡಿಕೊಂಡ್ರೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಮಾಡೋಕ್ಕೆ ಹೋಗಬೇಡಿ. ಬ್ರದರ್, ವೋಟರ್ ಐ ಡಿ ಕಾರ್ಡ್ನಿಂದ ಯು ಎಸ್ ಟ್ಯಾಕ್ಸ್ ತುಂಬಬಹುದಾ ಅಂತೇಳಿ ಕೇಳ್ತಿದ್ರೆ, ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡಬೇಕಾದ್ರೆ ನಿಮಗೆ ಫಾರಿನ್ ಟಿನ್ ಅಂತೇಳಿ ಕೇಳುತ್ತೆ, ಅಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಭಾಳ ಇಂಪಾರ್ಟೆಂಟು. ಆ ಒಂದು ನಂಬರ್ ಹಾಕಬೇಕು ಅಂತಂದರೆ ಐ ಡಿ ಕಾರ್ಡ್ನಲ್ಲಿ ಇರೋಲ್ಲ ಫಾರಿನ್ ನಂಬರ್, ಫಾರಿನ್ ಟಿನ್ ನಂಬರ್ ಪ್ಯಾನ್ ಕಾರ್ಡ್ದಷ್ಟೇ ಅಲ್ಲಿ ತುಂಬಕ್ಕಾಗುತ್ತೆ. ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ನಿಮಗೆ ಬೇಕಾಗುತ್ತೆ, ವೋಟರ್ ಐ ಡಿ ಕಾರ್ಡಿಂದ ತುಂಬಕ್ಕಾಗಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂತಂದರೆ ನೀವು ಅಪ್ಲೈ ಮಾಡಿ 15 ಡೇಸಲ್ಲಿ ಬರುತ್ತೆ, ಅದು ಭಾಳ ಇಂಪಾರ್ಟೆಂಟ್ ಇದೆ, ಅದು ಇರಲೇಬೇಕು ಎಲ್ಲರ ಹತ್ರ. ನೆಕ್ಸ್ಟ್ ಕ್ವೆಶನ್, ಬ್ರದರ್ ಫ್ರೀ ಇಮೇಜಸ್ ಆ್ಯಂಡ್ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಪಿಕ್ಸಬೇ ಆ್ಯಪ್ ಬಿಟ್ಟು ಅಂತೇಳಿ. ಪಿಕ್ಸಬೇ ಬಿಟ್ಟು ಪಿಕ್ಸೆಲ್ಸ್ ಅಂತೇಳಿ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಗೂಗಲಲ್ಲಿ ನೀವು ಸೆಟ್ಟಿಂಗ್ಸ್ ಮಾಡಿಕೊಂಡು, ಅಲ್ಲಿ ಇಮೇಜಸ್ ಇರುತ್ತಲ್ಲ ಅಲ್ಲಿ ಸೆಟ್ಟಿಂಗ್ಸ್ ಮಾಡಿಕೊಂಡು ಕಾಪಿರೈಟ್ ಫ್ರೀ ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಬೇರೆ ಬೇರೆ ವೆಬ್ಸೈಟ್ಸ್ ಇರುತ್ತೆ, ನೆಕ್ಸ್ಟ್ ನಾವು ವೀಡಿಯೋ ಮಾಡ್ತೀನಿ. ನಾನಂತೂ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ, ಇಲ್ಲಾಂದರೆ ಪಿಕ್ಸಬೇನಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ. ನೆಕ್ಸ್ಟ್ ಕ್ವೆಶನ್, ಅಣ್ಣ ನಂದು ರಂಗೋಲಿ ಚಾನಲ್ ಇದೆ, ಇವತ್ತು 6 ಮಿನಿಟ್ಸ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ, ಅದಕ್ಕೆ ಕಾಪಿರೈಟ್ ಕ್ಲೇಮ್ ಬಂದಿದೆ. ವೀಡಿಯೋ ಡಿಲೀಟ್ ಮಾಡಿದೆ, ಮತ್ತು ಅದೇ ವೀಡಿಯೋ ಅಪ್ಲೋಡ್ ಮಾಡ್ಬೋದಾ, ಏನಕ್ಕೆ ಕಾಪಿರೈಟ್ ಬಂತು ಅಂತ ಗೊತ್ತಾಗ್ತಿಲ್ಲ. ಅವರು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರಂತೆ, ಕಾಪಿರೈಟ್ ಕ್ಲೇಮ್ ಬಂದಿದೆ, ಅದೇ ವೀಡಿಯೋ ಅಪ್ಲೋಡ್ ಮಾಡ್ಬೋದಾ ಅಂತೇಳಿ ಕೇಳ್ತಿದ್ದಾರೆ. ಈಗ ನೀವು ಏನು ಮಾಡಬೇಕು ಅಂತಂದರೆ, ವೀಡಿಯೋ ಅಪ್ಲೋಡ್ ಮಾಡಿರ್ತಿರಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಚಾನಲಿಂದ ಆ ವೀಡಿಯೋನ ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದಾದ್ಮೇಲೆ ನೀವೇನು ವೀಡಿಯೋ ಡೌನ್ಲೋಡ್ ಮಾಡಿರ್ತಿರಲ್ಲ ಅದನ್ನು ಮತ್ತೆ ಎಡಿಟಿಂಗ್ ವೀಡಿಯೋ ಅಪ್ಲಿಕೇಶನ್ ಇರುತ್ತಲ್ಲ ಕೈನ್ ಮಾಸ್ಟರ್ ಆ ಥರ, ಅದರಲ್ಲಿ ಎಡಿಟ್ ಮಾಡಿ. ಏನು ಎಡಿಟ್ ಮಾಡಬೇಕು ಅಂದರೆ ಅದರಲ್ಲಿ ಏನು ಆಡಿಯೋ ಸಾಂಗ್ ನೀವು ಆ್ಯಡ್ ಮಾಡಿರ್ತಾರೆ ಅದನ್ನು ರಿಮೂವ್ ಮಾಡಿ. ಕಾಪಿರೈಟ್ ಫ್ರೀ ಆಡಿಯೋಸ್ ಇರುತ್ತಲ್ಲ ಯೂಟ್ಯೂಬ್ನಲ್ಲಿ ಇರುತ್ತಲ್ಲ ಅಂತ ಕಾಪಿರೈಟ್ ಫ್ರೀ ಆಡಿಯೋನ ಆ್ಯಡ್ ಮಾಡಿ, ಮತ್ತು ಆ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಮತ್ತೇನು ಕಾಪಿರೈಟ್ ಸ್ಟ್ರೈಕ್ ಆಗಲಿ ಮತ್ತು ಕ್ಲೇಮ್ ಆಗಲಿ ಏನೂ ಬರೋಲ್ಲ. ನೆಕ್ಸ್ಟ್ ಕ್ವೆಶನ್, ಬ್ರೋ $100 ಆದಮೇಲೆ ಆ್ಯಡ್ಸೆನ್ಸಿಂದ ಬ್ಯಾಂಕ್ಗೆ ಡೈರೆಕ್ಟಾಗಿ ಅಮೌಂಟ್ ಬರುತ್ತಾ, ಅಥವಾ $100 ಆದಮೇಲೆ ಏನಾದರೂ ಮಾಡಬೇಕಾ ಬ್ರೋ ಅಂತೇಳಿ ಕೇಳ್ತಿದ್ರೆ, ನಿಮ್ಮ ಚಾನಲಲ್ಲಿ $100 ಕಂಪ್ಲೀಟ್ ಆದಮೇಲೆ ನೀವು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ರಿ ಅಂದರೆ ಏನೂ ಮಾಡೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್. ಅಂದರೆ ಐಡೆಂಟಿಟಿ ವೆರಿಫಿಕೇಷನ್, ಯು ಎಸ್ ಟ್ಯಾಕ್ಸ್, ಅಡ್ರೆಸ್ ವೆರಿಫಿಕೇಷನ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನೀವು ಆ್ಯಡ್ ಮಾಡಿದ್ರಿ ಅಂದರೆ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. $100 ಕಂಪ್ಲೀಟ್ ಆದಮೇಲೆ ತಂತಾನೆ ಡೈರೆಕ್ಟಾಗಿ 21 ಡೇಟ್ಗೆ ಆ್ಯಡ್ಸೆನ್ಸಿಂದ ರಿಲೀಸ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವೆಶನ್, ಬ್ರೋ ನೇಚರ್ ಫೋಟೋನ ನಾವು ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿ ಅದನ್ನು ಬ್ಯಾಕ್ಗ್ರೌಂಡ್ ಹಾಕಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ ಆರ್ ಇಲ್ವಾ ಪ್ಲೀಸ್ ಹೇಳಿ ಅಂತ ಕೇಳ್ತಿದ್ರೆ, ನೇಚರ್ ಫೋಟೋ ಯಾವುದೇ ಫೋಟೋ ಆಗಲಿ ನೀವು ನಿಮ್ಮ ಮೊಬೈಲ್ನಲ್ಲಿ ನೀವು ಕ್ಲಿಕ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ಯೂಸ್ ಮಾಡ್ಬೋದು. ಯಾಕಂದರೆ ನೀವೇ ಓನರ್ ಆಗಿರ್ತೀರ, ನೀವೇ ಅದನ್ನು ರೆಡಿ ಮಾಡಿರ್ತೀರ, ಅದಕ್ಕಾಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ಬೇರೆಯವರು ಯಾರಾದರೂ ಆ ಇಮೇಜ್ನ ಫಸ್ಟ್ ಕ್ಲಿಕ್ ಮಾಡಿ ಅದು ವೆಬ್ಸೈಟ್ನಲ್ಲಿ ಹಾಕಿದರೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಆದರೆ ಇದರಲ್ಲಿ ಫಸ್ಟ್ ನೀವೇ ಕ್ಲಿಕ್ ಮಾಡಿರ್ತೀರ, ಯಾವುದೇ ಫೋಟೋ ಇರಲಿ ನೀವೇ ಕ್ಲಿಕ್ ಮಾಡಿರ್ತೀರ, ನೀವೇ ಓನರ್ ಆಗಿರ್ತೀರ, ನೀವೇ ಯೂಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ನೀವು ಕ್ಲಿಕ್ ಮಾಡಿ ನೀವು ಅದೇ ಫೋಟೋನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವೆಶನ್, ಸರ್ ಐ ಆಮ್ ನಾಟ್ ಗೋಯಿಂಗ್ ಅಪ್ಲೋಡ್ ವೀಡಿಯೋಸ್ ಫ್ರಮ್ ಲಾಸ್ಟ್ 10 ಡೇಸ್, ಇಟ್ಸ್ ಎನಿ ಪ್ರಾಬ್ಲಮ್ ಅಂತೇಳಿ ಕೇಳ್ತಿದ್ರೆ, 10 ದಿನದಿಂದ ಅವರು ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಿದ್ರೆ, ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಕೇಳ್ತಿದ್ರೆ, ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ಯಾವಾಗಾದರೂ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಆದರೆ ಯೂಟ್ಯೂಬ್ನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ನೀವು ಜಾಸ್ತಿ ದಿನ ಹೀಗೆ ಗ್ಯಾಪ್ ಬಿಟ್ಟರೆ ನಿಮ್ಮ ಚಾನಲ್ ಗ್ರೋ ಆಗಲ್ಲ ಫ್ರೆಂಡ್ಸ್, ಮತ್ತು ನಿಮಗೆ ಬೇಜಾರಾಗುತ್ತೆ, ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಆ ರೀತಿ. ಅದಕ್ಕೋಸ್ಕರ ವೀಡಿಯೋಸ್ನ ಕಂಟಿನ್ಯೂ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ಸ್. ಏನು ಈ ಥರ ಗ್ಯಾಪ್ ಮಾಡೋಕೆ ಹೋಗಬೇಡಿ. ಆದರೆ ನೀವು ಜಾಸ್ತಿ ದಿನ ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ಯಾವಾಗಾದರೂ ಹಾಕ್ಬೋದು, ಯಾವಾಗಾದರೂ ಬಿಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಬ್ರೋ, ಗೂಗಲ್ ಆ್ಯಡ್ಸೆನ್ಸ್ ಪಾಸ್ವರ್ಡ್ ಮರ್ತೋಗಿದೆ, ಹೇಗೆ ಚೆಕ್ ಮಾಡೋದು ಬ್ರೋ, ಪ್ಲೀಸ್ ಆನ್ಸರ್ ಮೀ ಅಂತ ಕೇಳ್ತಿದ್ರೆ, ಆ್ಯಡ್ಸೆನ್ಸ್ ಪಾಸ್ವರ್ಡ್ ಮರ್ತೋಗಿದೆ ಅಂತ ಅಂದರೆ, ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ನೀವು ಯಾವ ಜಿಮೇಲಿಂದ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರ ಅದರ ಜಿಮೇಲ್ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿದರೆ ನಿಮಗೆ ಆ್ಯಡ್ಸೆನ್ಸ್ ಅಕೌಂಟು ಓಪನ್ ಆಗುತ್ತೆ. ನೀವು ನೆನ್ಪಿಟ್ಕೋಬೇಕು ಆ್ಯಡ್ಸೆನ್ಸ್ ಅಕೌಂಟ್ ಯಾವ ಜಿಮೇಲಿಂದ ಕ್ರಿಯೇಟ್ ಮಾಡಿದ್ದೀರ ಮತ್ತು ಅದರ ಪಾಸ್ವರ್ಡ್ ಏನಿತ್ತು ಅಂತ ನೆನ್ಪಿಟ್ಕೋಬೇಕು. ಇಲ್ಲಾಂದರೆ ಬೇರೆ ಕಡೆ ಬರ್ಕೊಂಡು ಇಟ್ಕೊಂಡಿರಬೇಕು. ಇಂಥ ಟೈಮಲ್ಲಿ ನೀವು ಎಂಟರ್ ಮಾಡಿ ಆ್ಯಡ್ಸೆನ್ಸ್ ಲಾಗಿನ್ ಆಗ್ಬೋದು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ನೆಕ್ಸ್ಟ್ ಕ್ವೆಶನ್, ಇಷ್ಟು ಕ್ವೆಶನ್ಸ್ನ ನಾನು ಕವರ್ ಮಾಡಿದ್ದೀನಿ, ವೀಡಿಯೋ ಫುಲ್ ಲೆಂದಿ ಆಗಿದೆ. ನೆಕ್ಸ್ಟ್ ಮತ್ತೆ ಯಾವಾಗಾದರೂ ಈ ಥರ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಣ. ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ, ಮತ್ತು ನಿಮ್ಮ ಕ್ವೆಶನ್ನ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋದಲ್ಲಿ ತೊಗೊಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ಪ್ರಾಬ್ಲಮ್ ಆಗಿತ್ತು ಯೂಟ್ಯೂಬ್ನಲ್ಲಿ ಅಂತಂದರೆ, ಈಗ ಏನಾದರೂ ಆ್ಯಡ್ಸೆನ್ಸ್ ಪ್ರಾಬ್ಲಮ್ ಆಗಿತ್ತು, ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಸರ್ವಿಸ್ ಚಾರ್ಜ್ ಇರುತ್ತೆ, ಆ ಚಾರ್ಜ್ ನೀವು ನಮಗೆ ಪೇ ಮಾಡಿದರೆ ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಇದೇ ರೀತಿ ಒಳ್ಳೆ ಒಳ್ಳೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.